ಹೃದರೆ ಮೋತಿನ ಹಾರದ ಇರಬೇಕು ನುಡಿದರೆ ಮೋತಿನ ಹಾರ ನುಡಿದರೆ ಮಾಣಿಕದ ದೀಪ್ತಿಯಂತಿರಬೇಕು ನುಡಿದರೆ ಮಾಣಿಕದ ದೀಪ್ತಿಯಂತಿರಬೇಕು ನುಡಿದರೆ ಮೋತಿನ ಹಾರ ನುಡಿದರೆ ಮೋತಿನ ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಮೋತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರ. ನಮಸ್ಕಾರ. ನಾದ ಬ್ರಹ್ಮ, ನಾದ ಸಾಮ್ರಾಟ, ನಾದ ಪ್ರಿಯ, ನಮ್ಮ ಪ್ರೀತಿಯ ಗುರುಗಳಿಗೆ ಶತಮಾನೋತ್ಸವದ ನಮನ ಪ್ರಥಮವಾಗಿ ಹೇಳ್ತೇನೆ. ಇಂದು ಗುರುಗಳ 100ನೇ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ. ಇಂದು ಎಲ್ಲ ಶಿಷ್ಯಂದಿರು ಗುರುಗಳ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಿಂದ ಆಚರಿಸುತ್ತಾ ಇದ್ದಾರೆ. ಶತಮಾನದ ಗುರು ರಾಜಗುರು ಎಂಬ ವಿಶೇಷ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿಯಿಂದ ಇಂದು ಪ್ರಸಾರಗೊಂಡಿತು. ಗುರುಗಳ ಶಿಷ್ಯ ಪರಂಪರೆ ಬಹಳ ದೊಡ್ಡದು. ಪೂಜ್ಯ ಪಂಚಾಕ್ಷರಿ ಗವಾಯಿಗಳವರು ಗುರುಗಳ ಗಂಡ ಸಮಾರಂಭದ ದಿನ ಗುರುದಕ್ಷಿಣೆ ಏನು ಕೊಡಲಿ ಎಂದು ಗುರುಗಳು ಕೇಳಿದಾಗ ಅವರು ಹೇಳಿದ್ದು, ವಿದ್ಯಾದಾನ ಮಾಡಿ ದೊಡ್ಡ ಶಿಷ್ಯ ಪರಂಪರೆಯನ್ನು ಮುಂದುವರೆಸು ಎಂದು ಹೇಳಿದ್ರಂತೆ. ಅದನ್ನು ಗುರುಗಳು ಮನಸ ಪಾಲಿಸಿ ಇಷ್ಟೊಂದು ನಮ್ಮ ಶಿಷ್ಯಂದ್ರನ್ನು ತಯಾರು ಮಾಡಿ ನಮ್ಮ ಸಂಗೀತ ಲೋಕಕ್ಕೆ ಕೊಟ್ಟಿದ್ದಾರೆ. ಒಬ್ಬ ವೇದಿಕೆಯ ಕಲಾವಿದನಾಗಿ ಒಬ್ಬ ಒಳ್ಳೆಯ ಗುರುವಾಗಿ ಇರುವುದು ಬಹಳ ಅಪರೂಪ. ಆದರೆ ಇದು ಗುರುಗಳಿಗೆ ಸಾಧಿಸಿತು, ತಕ್ಕ ಮಟ್ಟಿಗೆ ಶಿಷ್ಯಂದರಿಗೂ ಕೂಡ ಇದು ಸಾಧಿಸಿದೆ ಎಂದು ಅನಿಸ್ತದೆ. ಶಿಷ್ಯ ಪರಂಪರೆ ನಮ್ಮದು ಬಹಳ ದೊಡ್ಡದಿದೆ. ಅದರಲ್ಲಿ ಪಂಡಿತ್ ಸೋಮನಾಥ್ ಮರುಡೂರವರು, ಮುದ್ದುಮೋಹನವರು, ಹನುಮಣ್ಣಯ್ಯ ನಾಯಕ್ ದೊರೆ, ಸಂಗೀತ ಕಟ್ಟಿ, ರೋಹಿಣಿ ದೇಶಪಾಂಡೆ, ಅಶೋಕ್ ಹುಗ್ಗಣ್ಣವರ್, ಕೃಷ್ಣಮೂರ್ತಿ ಭಟ್, ಮಹೇಶ್ ಕುಮಾರ್, ಶರಣ್ ಗುರ್ಜರ್, ಎಂ ಎಸ್ ಕಾಮತ್, ಷಣ್ಮುಖಾನಂದ ಗುಜನೂರ್, ವೀರಭದ್ರ ಮುಂತಾದವರು. ಗುರುಗಳು ಯೂನಿವರ್ಸಿಟಿನಲ್ಲಿ ಕಲಿಸಿದಾಗಲೂ ಕೂಡ ಬಹಳಷ್ಟು ಇವಾಗ ಪ್ರಸಿದ್ಧಿಯಾದವರು ಕೂಡ ಅವರ ಹತ್ತಿರ ಮಾರ್ಗದರ್ಶನ ತಗೊಂಡಿದ್ದಾರೆ. ಅವರಲ್ಲಿ ಪಂಡಿತ್ ವಿನಾಯಕ್ ತೊರ್ವಿಯವರು, ಸುಲ್ಭಾಡಂಬಳ್ ಮೇಡಮ್ ಅವರು, ರವೀಂದ್ರ ಜಕಾತಿಯವರು, ನಾಗರಾಜ್ ಹವಾಲ್ದಾರ್ ಅವರು, ಹಾಗೂ ನನ್ನ ಸ್ನೇಹಿತೆಯರಾದ ವೀಣಾ ಕುಲಕರ್ಣಿ, ಸುಮಿತ್ರಾ ಕಾಡದೇವರ ಮಠ್, ತುಂಬ ಜನ ಅವ್ರ ಹತ್ರ ಮಾರ್ಗದರ್ಶನ ತಗೊಂಡಿದ್ದಾರೆ. ಎಲ್ಲರೂ ತಮ್ಮ ನೆನಪುಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು ನಾನು ಗುರುಗಳ ಹಿರಿಯ ಶಿಷ್ಯ ಪಂಡಿತ್ ಗಣಪತಿ ಭಟ್ ಅವರ ಜೊತೆ ಸಂಭಾಷಣೆ ಮಾಡಲಿದ್ದೇನೆ. ಗುರುಗಳ ಅತ್ಯಂತ ಹತ್ತಿರದ ಹಾಗೂ ಹಿರಿಯ ಶಿಷ್ಯರು, ಅವರ ಜೊತೆ ಅನೇಕ ನೆನಪುಗಳು, ಅನುಭವಗಳನ್ನು ಕೇಳಲು ನಾವೆಲ್ಲರೂ ಕಾಯುತ್ತಾ ಇದ್ದೀವಿ. ಅನಂತ್ ಏರ್ದಾಳ್ ಅವರು ಕೂಡ ನಮ್ಮ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮವನ್ನು ಅವರು ನೋಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ರು ಗುರುಗಳ ಜೊತೆಗಿನ ತಮ್ಮ ಅನುಭವನು ಹೇಳ್ತಾ ಇದ್ರು, ನೆನಪು ಮಾಡಿಕೊಂಡಿದ್ರು. ಅವರಿಗೂ ನಮಸ್ಕಾರ. 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 ಗುರುಗಳ ಶತಮಾನೋತ್ಸವದ ಈ ಕೊನೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತವನ್ನ ಕೋರ್ತೇನೆ. ಹೆಸರಿಗೆ ತಕ್ಕಂತೆ ವಿದ್ಯಾದೇವತೆ ಗಣಪತಿ ಹೆಸರನ್ನೇ ಪಡೆದು ವಿದ್ಯಾ ಸಂಪತ್ತನ್ನ ಪಡೆದುಕೊಂಡು ಹೆಸರಾಂತ ವೇದಿಕೆಯ ಕಲಾವಿದರಾಗಿ ಶಿಷ್ಯರಿಗೆ ವಿದ್ಯಾದಾನ ಮಾಡಿ ಆದರ್ಶ ಗುರು ಎನಿಸಿಕೊಂಡಿರುವ ತಮಗೆ ಸ್ವಾಗತವನ್ನ ಕೋರ್ತೇನೆ. ತಾವು ಒಬ್ಬ ಗಂಭೀರ, ಮಿತ ನುಡಿಯುವ, ಚಿಂತನಾಶೀಲ, ಆತ್ಮೀಯ, ಪರಿಪೂರ್ಣ ವ್ಯಕ್ತಿತ್ವ ಅಂತ ನಾನು ಹೇಳಬಲ್ಲೆ. ಗುರುಗಳ ಜೊತೆಗಿನ ನೆನಪು ಅನುಭವಗಳನ್ನ ಹಂಚಿಕೊಳ್ಳೋಣ. ಆಯ್ತು. ಮೊದಲು ತುಂಬಾ ವಿಶೇಷಣಗಳನ್ನೆಲ್ಲ ಬಳಸ್ಬಿಟ್ಟು
ಅಷ್ಟು ವಿಶೇಷ ವ್ಯಕ್ತಿನೇ ತಾವಿದ್ದೀರಿ. ಸೊ ತಮ್ದು ಶಿಷ್ಯತ್ವದ ಬಗ್ಗೆ ಮೊದಲು ಮಾತಾಡ್ತೀನಿ, ಕೇಳ್ತೀನಿ. ನಾವೆಲ್ಲ ಗುರುಗಳನ್ನ ಹುಡ್ಕೊಂಡು ಆಮೇಲೆ ಇಂಥದ್ದೇ ಗುರುಗಳ ಹತ್ರ ಕಲಿಬೇಕು ಅಂತ ನಾವು ಆಸೆ ಪಟ್ಟವರು, ಆಮೇಲೆ ಬೇರೆ ಕಡೆ ಬೇರೆ ಗುರುಗಳ ಹತ್ರ ಎಲ್ಲ ಸಾಧಾರಣ ಬೇಸಿಕ್ ಎಲ್ಲ ತಯಾರು ಮಾಡಿಕೊಂಡು ಆಮೇಲೆ ನಾವು ಗುರುಗಳ ಹತ್ರ ಬಂದವರು. ಆದ್ರೆ ನಿಮ್ದು ವಿಶೇಷ ಅಂದ್ರೆ ಒಂದು ಕುತೂಹಲಕಾರಿ, ನೀವು ಗುರುಗಳ ಹತ್ರ ಹೋಗಿದ್ದು ಏನು ಪಯಣ ಇದೆಯಲ್ಲ, ಅಥವಾ ಅವ್ರ ಹತ್ರ ಶಿಷ್ಯತ್ವ ಪಡೆದಿದ್ದು, ಅದು ಬಹಳ ಒಂದು ಕುತೂಹಲಕಾರಿಯಾದಂತ ಒಂದು ಸಂದರ್ಭ ಇದೆ, ಅದನ್ನ ತಾವು ಹೇಳ್ಬೇಕಂತ ಕೇಳ್ಕೊಳ್ತೇನೆ. ಪೂರ್ಣಿಮಾ, ಇದ್ರ ಬಗ್ಗೆ ಹೇಳೋದಾದ್ರೆ ಒಂದು ಕಥೆನೆ ಹೇಳ್ಬೇಕಾಗ್ತದೆ. ಕೇಳೋಣ ಅಂತ ಕಥೆ. ಸುಮಾರು ಇದು ಸುಮಾರು 1966 ಅಷ್ಟು ಹಿಂದಕ್ಕೆ, ಅದಕ್ಕೂ ಹಿಂದಕ್ಕೆ ಹೋಗ್ಬೇಕಾಗ್ತದೆ. ನಾನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ಅಲ್ಲಿ ನನಗೆ ವಿಶೇಷ ಅಂತಂದ್ರೆ, ನನಗೆ ಯಾವುದೇ ರೀತಿಯ ಯೋಚನೆ ಯೋಜನೆ ಅಥವಾ ಒಬ್ಬ ಕಲಾವಿದನಾಗಬೇಕು ಎಂಬ ಉದ್ದೇಶ ಇಂಥದ್ ಯಾವ ಕನಸುಗಳು ಇರಲಿಲ್ಲ. ಹೈಸ್ಕೂಲಿಗೆ ಹೋಗ್ತಾ ಇದ್ದಾಗ ನಮ್ಮ ಊರಿನ ಒಬ್ಬರು ಬಂಧುಗಳು ಧಾರವಾಡದಲ್ಲಿ ಸಿತಾರ್ ಕಲಿತಾ ಇದ್ದವರು, ಅವರ ಗುರುಗಳಾದ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಅವರನ್ನು ಕರ್ಕೊಂಡು ನಮ್ಮ ಊರಿಗೆ ಬಂದರು. ಬಂದು ನಾವು ನಮ್ಮ ಬಂಧುಗಳೇ ಅವರು, ನಾವು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ವಿ. ಇಂಥ ಒಬ್ಬ ಕಲಾವಿದರು ಬಂದಿದ್ದಾರೆ, ವಿಶೇಷವಾದಂಥ ಕಲಾವಿದರು ಬಂದಿದ್ದಾರೆ ಅಂದ್ಕೊಂಡು ನಾವೆಲ್ಲ ಕುತೂಹಲದಿಂದ ಅವ್ರನ್ನ ನೋಡೋಣ ಅಂತ ಅಲ್ಲಿ ಹೋದ್ವಿ. ಒಂದಿಬ್ರು ಮೂರು ಹುಡುಗರು ಸೇರ್ಕೊಂಡು ಹೋದ್ವಿ ಸುಮ್ಮನೆ ಹಂಗೆ. ಹೋದಾಗ ಅವರು ಆ ಸಿತಾರನ್ನ ನುಡಿಸ್ತಾ ಇದ್ರು ನಾವು ಹೋದ ಸಂದರ್ಭದಲ್ಲಿ. ನನಗೆ ಈ ಖಾನ್ ಸಾಹೇಬರು ಸಿತಾರ್ ಹಿಡ್ಕೊಂಡು ಸಿತಾರ್ ಬಾರಿಸ್ತಾ ಇರೋದನ್ನ ನೋಡಿದ ತಕ್ಷಣ ನನ್ನ ಮೇಲೆ ಅದು ತುಂಬಾ ಪ್ರಭಾವನ ಬೀರಿಬಿಡ್ತು. ಇದನ್ನ ನಾನು ಬಾರಿಸೋದನ್ನ ಕಲಿಬೇಕು ಅಂತನ್ನೋ ಒಂದು ಆಸೆ ಹುಟ್ಟಿತು ನನಗೆ. ಹೀಗಾಗಿ ಏನಾಯ್ತು ಅಂದ್ರೆ, ನಾನು SSLC ಮುಗಿದ ತಕ್ಷಣ ಏನೂ ವಿಚಾರ ಮಾಡದೆ ಧಾರವಾಡಕ್ಕೆ ಹೋಗ್ಬೇಕು, ಅಲ್ಲಿ ಕರ್ನಾಟಕ ಕಾಲೇಜ್ ಸೇರ್ಕೋಬೇಕು. ಕರ್ನಾಟಕ ಕಾಲೇಜ್ನಲ್ಲಿ ಸಂಗೀತ ವಿಭಾಗ ಇದೆ, ಆ ಸಂಗೀತ ವಿಭಾಗ ಇಷ್ಟೇ ಒಂಥರ ಕುದುರೆ ಕಂಡ ಧಾರವಾಡಕ್ಕೆ ಹೋದೆ. ಧಾರವಾಡಕ್ಕೆ ಹೋಗಿ ಕರ್ನಾಟಕ ಕಾಲೇಜ್ನಲ್ಲಿ ಅಡ್ಮಿಷನ್ ಆಯ್ತು, ಸಂಗೀತ ವಿಭಾಗಕ್ಕೆ ಹೋದೆ. ನನಗೆ ನಾನು ಸಿತಾರ್ ಕಲಿತೀನಿ ಅಂತಂದೆ, ಅಕ್ಸೆಪ್ಟ್ ಆಯ್ತು. ಸೊ ನನ್ನ ಸಿತಾರ್ ಕಲಿಕೆ ಪ್ರಾರಂಭ ಆಯ್ತು. ಇದು 1966 ಪ್ರಾರಂಭದಲ್ಲಿ, ಸುಮಾರು 52 ವರ್ಷಗಳ ಹಿಂದಿರ್ಬೋದು. ಆಮೇಲೆ ನಾನು ಸಿತಾರ್ ಕಲಿಕೆ ಪ್ರಾರಂಭ ಆಯ್ತು. ಪ್ರಾರಂಭದಿಂದ ಅಲ್ಲೂ ಅಷ್ಟೇ, ಪ್ರಾರಂಭದಿಂದ ಕಲಿಸ್ತಾರೆ. ಸರಿಗಮಪ್ಪ ದಿನಸಾ ಸನಿಧಪ್ಪ ಮಗರಿಸ ಅಲ್ಲಿಂದ ಶುರುವಾಯ್ತು. ಶುರುವಾದ ಮೇಲೆ ಒಂದು ಮೊದಲನೇ ಟರ್ಮ್ ಮುಗಿತಾ ಬಂತು. ಮೊದಲನೇ ಟರ್ಮ್ ಮುಗಿದ ಮೇಲೆ ಮುಗಿತಾ ಇದ್ದಂತಾನೆ ನನಗೆ ಯಾಕೋ ಆ ಸಿತಾರ್ ನನ್ನನ್ನು ಒಪ್ಕೊಳ್ತಾ ಇಲ್ವಲ್ಲ ಅಂತ ನಂಗೆ ಅನ್ಲಿಕ್ಕೆ ಶುರುವಾಯ್ತು. ಯಾಕೋ ನನಗೆ ಹೊಂದಿಕೆ ಆಗ್ತಾ ಇಲ್ಲ ಸಿತಾರು, ಏನ್ ಮಾಡ್ಲಿ ಅಂಥೇಳಿ ನಾನು ಎರಡನೇ ಟರ್ಮ್ನಲ್ಲಿ ನನಗೆ ವೋಕಲ್ ಚೇಂಜ್ ಮಾಡ್ಕೊಡ್ತೀರಾ ಅಂತ ಕೇಳಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ರು ಶಾರದಾ ಹನಗಲ್ ಅಂತ, ಅವರನ್ನ ನಾನು ಕೇಳಿದೆ ನನಗೆ ವೋಕಲ್ ಮಾಡ್ಬೇಕು ಅಂತ ಇಷ್ಟ ಆಗ್ತದೆ, ಯಾಕೋ ಸಿತಾರ್ ನನಗೆ ಹೋಗ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ಇಲ್ಲಪ್ಪ ಈಗ ಮೊದಲನೇ ಟರ್ಮ್ ಮುಗಿದೋಗಿದೆ, ಸುಮಾರು 3-4 ರಾಗಗಳು ನಿಮಗೆ ಆಗಿದ್ದಾವೆ, ಈಗ ಮತ್ತೆ ಚೇಂಜ್ ಮಾಡಿದರೆ ನಿನಗೊಬ್ಬನಿಗೆ ಮತ್ತೆ ಪಾಠ ಮಾಡೋದು ಕಷ್ಟ ಆಗತ್ತೆ, ಆದ್ರಿಂದ ಈಗ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ, ನೀನು ಸಿತಾರೆ ಕಂಟಿನ್ಯೂ ಮಾಡು ಅಂತ ಹೇಳಿದರು. ಇದು ಒಳ್ಳೆ ಕತೆ ಆಯ್ತಲ್ಲ ಅಂತ ಹೇಳಿ ನಾನು, ನನಗೆ ಆಗ ಸಂಭವ ಸಿತಾರನ್ನ ಕಲಿಯೋಣ ಅದಕ್ಕಲ್ಲ, ಆದ್ರೆ ನನಗೆ ವೋಕಲ್ಲೂ ಕಲಿಬೇಕು ಅಂತ ತುಂಬ ಆಸೆ ಶುರುವಾಯ್ತು. ಆಗ ನಾನೇನು ಮಾಳಮಡ್ಡಿಯಲ್ಲಿ ರೂಮ್ ಮಾಡ್ಕೊಂಡಿದ್ದೆ, ಆ ರೂಮಿನ ಹತ್ರನೇ ನಮ್ಮ ರೂಮಿನ ಎದುರಿಗೇನೆ ಒಬ್ಬ ಗವಾಯಿಗಳಿದ್ದಾರೆ ಅಂತ ಆಯ್ತು. ನನ್ನ ಸ್ನೇಹಿತರು ಯಾರೋ ಇದ್ದವ್ರು, ಪಕ್ಕದಲ್ಲಿ ಇದ್ದವರು, ಇಲ್ಲೊಬ್ರು ಗವಾಯಿಗಳಿದ್ದಾರೆ, ಅವ್ರನ್ನ ಬೇಕಾದ್ರೆ ಭೇಟಿ ಆಗ್ರಿ, ಅಲ್ಲಿ ಬೇಕಾದ್ರೆ ಕಲಿಸ್ತಾರೆ ಅಂತ ಹೇಳಿ ಹಿಂಗೆ ಒಂದು ಹೇಳಿದ್ರು.
ಅವರಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ. ಹೀಗಾಗಿ ಒಂದ್ ದಿವ್ಸ ನಾನು ಇದ್ದಕ್ಕಿದ್ದಂಗೆ ಹತ್ ಅಂತ ರಾಜಗುರುಗಳ ಮನೆ ಪ್ರವೇಶ ಮಾಡಿ, ನನಗೆ ರಾಜಗುರುಗಳಂದ್ರೆ ಯಾರು ಎಂಬುದು ಗೊತ್ತಿಲ್ಲ, ಅವ್ರು ಎಷ್ಟು ದೊಡ್ಡ ಕಲಾವಿದರು ಎಂಬುದು ಗೊತ್ತಿಲ್ಲ, ಅವ್ರು ಸಂಗೀತಗಾರರು ಸಂಗೀತಗಾರ ಹೆಂಗಿರ್ತಾರೆ ಎಂಬುದು ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ನಾನು ಸಂಗೀತ ಕಲಿಬೇಕು, ವೋಕಲ್ ಕಲಿಬೇಕು ಎಂಬುದು ಒಂದೇ ಉದ್ದೇಶ ಇಟ್ಕೊಂಡು ನಾನು ಗುರುಗಳ ಮನೆಗೆ ಒಂದ್ ದಿವಸ ಹೋದೆ. ಹೋದ ತಕ್ಷಣ ಅವರು ನಾ ಹೆಂಗ ಹೇಳಿದೆ ರಾಜಗುರುಗಳನ್ನು ಭೇಟಿಯಾದೆ, ನನಗೆ ಸಂಗೀತ ಕಲಿಬೇಕಾಗಿದೆ, ನಾ ಇಂಥ ಊರಿನವನು, ಇಲ್ಲಿ ಕಾಲೇಜ್ನಲ್ಲಿ ನಾನು ಸಿತಾರ್ ಕಲಿತಾ ಇದ್ದೇನೆ ಅಬ್ದುಲ್ ಕರೀಂ ಖಾನ್ ಸಾಹೇಬ್ ಅಂತ, ನನಗೆ ವೋಕಲ್ ಕಲಿಬೇಕಾಗಿದೆ, ಹೀಗಾಗಿ ತಾವು ನನ್ನ ಕಲಿಸಬೇಕು ದಯವಿಟ್ಟು ಅಂತ ಅನ್ನೋ ಒಂದು ಬೇಡಿಕೆಯನ್ನ ಅವ್ರ ಮುಂದೆ ಇಟ್ಟೆ ಅಂತಾಯ್ತು. ಅವರು ಹೇಳಿದ್ರು ಹೌದಾ ಹಿಂಗ ನೋಡೋಣಂತ, ಈ ನಾನು ಊರಿಗೆ ಹೊಂಟೇನಿ, ನನಗೆ 15 ದಿವಸ ಬಿಡುವಿಲ್ಲ, ನೀನು 15 ದಿವಸ ಬಿಟ್ಟು ಬಾ ಅಂತ ಹೇಳಿದ್ರು. ಸೊ ಆಯ್ತಪ್ಪ ಅಂತ ಹೇಳಿ ನಾನು 15 ದಿವಸ ಬಿಟ್ಟು ಪುನಃ ಮತ್ತೆ ಅವ್ರ ಮನೆಗೆ ಹೋದ್ ಕೂಡಲೇ ಅವ್ರು ಊರಿಂದ ಬಂದಿದ್ರು, ಅವ್ರೆಲ್ಲೋ ಕಾರ್ಯಕ್ರಮ ಸಲುವಾಗಿ ಹೋಗಿದ್ರು, ಊರಿಂದ ಬಂದಿದ್ರು. ನಾನು ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ನಾನು ಅವತ್ತು ಬಂದಿದ್ದೆ, ಹಾ ಹೌದು ಹೌದು ಬಂದಿದ್ದೆ, ಮತ್ ಬಂದಿಯೇನು ನೀನು ಅಂತ ಕೇಳಿದ್ರು. ಆಯ್ತಾ, ಆ ಮತ್ ಬಂದಿಯೇನು ಅನ್ನೋ ಪ್ರಶ್ನೆಯಲ್ಲಿ ತುಂಬಾ ಅರ್ಥ ಇದೆ, ಬಹುಶಃ ಇವನು ಮತ್ತೆ ಬರ್ಲಿಕ್ಕಿಲ್ಲ ಅಂತ ಅನ್ನೋ ಕಾರಣವೂ ಇರ್ಬೋದು. ಹೌದು ಗುರುಜಿ, ನಾ ಮತ್ತೆ ಬಂದೇನಿ, ಮತ್ತೆ ನಂಗೆ ಹೆಂಗೆ ಹೆಂಗ್ ಮಾಡ್ತೀನಿ, ನಾಳೆ ಬಾ, ಸ್ವಲ್ಪ ನಿನ್ನ ಆವಾಜ್ ಹೆಂಗದ ಅದು ಇದು ನೋಡೋಣಂತ. ಸರಿ ಅಂದೆ. ನಾನು ಅಷ್ಟೊತ್ತರೊಳಗೆ ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೆ. ರಾಜಗುರುಗಳಂದ್ರೆ ಯಾರು ಏನು ಎಂತಾನೋ ಇಲ್ಲ, ಸ್ನೇಹಿತರ ಜೊತೆಗೆ ಅವರ ಜೊತೆಗೆ ಕಾಲೇಜ್ನಲ್ಲೂ ನಮ್ಮ ಇವ್ರ ಜೊತೆಗೆ ಬಸವರಾಜ ರಾಜಗುರು ಅಂದ್ರೆ ಯಾರು, ಹಿಂಗೆ ನನಗೆ ಬೇಕಾದಂತ ಇನ್ಫಾರ್ಮೇಶನ್ಸ್. ಆ ನನಗೆ ಅಷ್ಟೊತ್ತರೊಳಗೆ ಏನ್ ಗೊತ್ತಾಗಿತ್ತು ಅಂದ್ರೆ ಅವ್ರು ಬಹಳ ದೊಡ್ಡ ಕಲಾವಿದರು, ಬಹಳ ದೊಡ್ಡ ಗವಾಯಿಗಳು, ತುಂಬಾ ದೇಶ ತುಂಬೆಲ್ಲ ಹೆಸರಿದೆ ಅವರಿಗೆ ಅಂತನೋ ಇನ್ಫಾರ್ಮೇಶನ್ ಅಂತ ಮಾಹಿತಿ ನನಗೆ ಒಂದು ಸಿಕ್ತು, ಒಂದು ಸಣ್ಣ ಮಾಹಿತಿ. ಸೊ ಅದಾದ್ಮೇಲೆ ಮತ್ತೆ ಹೋದೆ ನಾನು, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಆಯ್ತು ನಾಳೆ ಬಾ ಅಂತ ಹೇಳಿದ್ರು. ಮತ್ತೆ ನಾಳೆ ನಾನು 4 ಗಂಟೆಗೆ ಬಾ ಅಂತ ಹೇಳಿದ್ರು, 4 ಗಂಟೆಗೆ ಕರೆಕ್ಟ್ ಆಗಿ ಮಧ್ಯಾಹ್ನ ಅವ್ರ ಮನೆಗೆ ಹೋದೆ. ಕೂಡು ಅಂತಂದ್ರು, ಆಯ್ತು ಕೂತೆ. ಅವರ ರೂಮು ಮನೆ ಅಲ್ಲಿ ಅಷ್ಟೊತ್ತಿಗೆ ಅವರು ರೆಡಿಯಾಗಿ ಕೂತಿದ್ರು ನಾ ಬರೋ ತನಕ. ನನ್ನ ಸಲುವಾಗಿ ಕೂತಿದ್ರು ಅಥವಾ ಅವ್ರು ಹಂಗೆ ಕೂಡ್ತಾರೋ ನನಗೆ ಗೊತ್ತಿಲ್ಲ. ಅಷ್ಟಾದ್ಮೇಲೆ ನನ್ನ ಹತ್ರ ಒಂದು ಹಾಡು ಹೇಳು ಅಂತ ಹೇಳಿದ್ರು. ಏನೋ ಒಂದು ಹಾಡು, ಇನ್ನ ಏನ್ ಬರ್ತದ ಅಂತ ಹೇಳಪ್ಪ ಅಂತ. ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ನಮ್ಮ ಶಾಲೆಯ ಪ್ರೋಗ್ರಾಮ್ಗಳಲ್ಲಿ ಗ್ಯಾದರಿಂಗ್ನಲ್ಲಿ ಅಲ್ಲಿ ಇಲ್ಲಿ ನಮ್ಮ ಗುರುಗಳು ನಮ್ಮ ಹೈಸ್ಕೂಲ್ನಲ್ಲಿ ಕಲಿಸ್ತಾ ಇರೋ ಟೀಚರ್ಸು ನನ್ನ ಆವಾಜ್ ಚೆನ್ನಾಗಿ ಚಲೋ ಇದೆ ಅಂತ ತಿಳ್ಕೊಂಡು ಏನೇನೋ ಹಾಡು ಕಲಿಸಿ ಹಾಡಿಸ್ತಿದ್ರು. ಅದೇ ಪೈಕಿ ಯಾವುದೋ ಒಂದು ಹಾಡು, ನನಗೆ ಯಾವ ಹಾಡು ಅಂತ ಈಗ ಸದ್ಯ ನೆನಪಿಲ್ಲ, ಆ ಹಾಡನ್ನ ಹಾಡಿದೆ. ಹಾಡಿದ ಕೂಡಲೇ ಆವಾಜು ಬೇಷ್ ಐತಿ, ನೋಡೋಣ ಒಂದು ಕೆಲಸ ಮಾಡೋಣ, ನೀನು ಒಂದು ಕೆಲಸ ಮಾಡು, ನಿಮ್ಮ ಮನೆಯವರು ಯಾರಾದ್ರು ಹಿರಿಯಂದಿರು, ನಿಮ್ಮ ಮನೆಯವ್ರು ಯಾರಾದ್ರು ಹಿರಿಯಂದಿರು ಅನ್ನೋ ಒಂದ್ಸಲ ಕರ್ಕೊಂಬಂದು ನನಗೆ ಭೇಟಿ ಮಾಡಿಸು ಅಂತ ಹೇಳಿದ್ರು. ಆಮೇಲೆ ಅಂತೂ ಹೀಗೆ ಮುಂದೆ ಹೋಗ್ತಾ ಇತ್ತು, ನಮ್ಮ ಪಾಠ ಶುರುವಾದಕ್ಕಿಂತ ಮೊದಲಿನ ಕತೆ ಇದು. ಮುಂದೆ ಹೋಗ್ತಾ ಇತ್ತು, ನಾನು ಅವ್ರು ಇನ್ನೂ ಇದ್ದಾರೆ, ಅವ್ರಿಗೆ ಸುಮಾರು 86 ವಯಸ್ಸು. ಅವರು ಹುಬ್ಬಳ್ಳಿಗೆ ಬಂದಾಗ, ಏ ಒಂದ್ಸಲ ನಮ್ಮಲ್ಲಿ ಧಾರವಾಡಕ್ಕೆ ಒಂದ್ಸಲ ಬಂದು ಹೋಗಪ್ಪ, ನಮ್ಮ ಗುರುಜಿ ಅವ್ನು ಭೇಟಿ ಮಾಡಿ ನನ್ನ ಬಗ್ಗೆ ಸ್ವಲ್ಪ ಹಿಂಗೆ ಚಲೋ ಅಭಿಪ್ರಾಯ ಹೇಳಿ ಕಲಿಸ್ರಿ, ನೀವು ಸ್ವಲ್ಪ ಹಿಂಗೆ ಹೇಳಪ್ಪ ನೀನು ಭೈರಿಯಾಗಿ ಅಂತ ಹೇಳಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಬಂದರು, ಪಾಪ ಬಂದು ಗುರುಗಳನ್ನ ಭೇಟಿ ಆದ್ವಿ. ಮತ್ತೆ ಹಿಂಗೆ ಹೇಳಿದ್ರಂತ, ನೀವು ಒಬ್ಬ ಹಿರಿಯನ್ನು ಕರ್ಕೊಂಬರ್ರಿ ಅಂತ ಹೇಳಿ, ಅದಕ್ಕೆ ನಾ ಬಂದೇನಿ, ನಾನು ಅವರು ನನ್ನ ಚಿಕ್ಕಪ್ಪನ ಮಗ ಅವ, ಮತ್ತೆ ಅವ್ನು ಕಲಿಬೇಕಂತಾನ, ಮತ್ತೆ ಹೆಂಗೆ ಗುರುಗಳೇ ಏನಿದ್ರು ಹೇಳಿಕ್ ಅಡ್ಡಿಲ್ಲ, ನೀವು ಏನಾದ್ರು ಕೊಡ್ತಗೊಳ್ಳೋ ವ್ಯವಹಾರ ಇದ್ರೆ ಹೇಳಿಕ್ ಅಡ್ಡಿಲ್ಲ ಅಂತ. ಏ ಕೊಡ್ತಗೊಳ್ಳೋ ವ್ಯವಹಾರ ಏನಿಲ್ಲ, ನನಗೆ ಒಬ್ರ ನಿಮ್ಮ ಮನೆಯವರು, ಅವನ ಮನೆಯವ್ರು ಯಾರೋ ಹಿರಿಯಂದ್ರು ಜವಾಬ್ದಾರಿ ಜನ ಯಾರೋ ಒಬ್ರು ಬೇಕಿತ್ತು, ಯಾಕೆಂದ್ರೆ ಅವ್ನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಯಾರ ಹತ್ರ ಹೇಳಿ ಅಥವಾ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಲಿ, ಯಾರನ್ನ ಸಂಪರ್ಕ ಮಾಡ್ಲಿ ಅಂತ ವಿಷಯಕ್ಕೆ ಸಂಬಂಧಪಟ್ಟು ನನಗೆ ಒಬ್ರು ಹಿರಿಯರು ಬೇಕಾಗಿತ್ತು. ನೀವು ಬಂದೇರಿ ಅಲ್ಲ, ಏನು ತೊಂದರೆ ಇಲ್ಲ, ನಾಳೆಯಿಂದ ಅವ್ನಿಗೆ ಶುರು ಮಾಡ್ತೀನಿ ಪಾಠ ಈ ಬರೋ ಗುರುವಾರದಿಂದ ಅಂತ ಹೇಳಿ ಅವತ್ತಿನ ಸೆಷನ್ ಮುಗೀತು ನಮ್ದು. ಸೊ ಮತ್ತೆ ಗುರುವಾರ ಹೋದೆ. ಗುರುವಾರ ಹೋದ ತಕ್ಷಣ ಕೈಯಲ್ಲಿ ಹಾರ್ಮೋನಿಯಂ, ನೀನ್ ಕಲ್ತಿಯೇನಪ್ಪ ಅಂತ. ಇಲ್ರಿ ಗುರುಜಿ, ನಾ ಹೊಸ್ತಾಗಿ ಕಲಿಬೇಕು ಅಂತ. ಹ್ಮ್ ಬಾ ಕೊಡು
ಸಾರೇ ಗಮ ಪದ ನಿಸ ಸಾ ನಿ ದಪ ಮಗ ಶುರುವಾಯ್ತು. ಮೈ ಗಾಡ್, ಅಲಂಕಾರ ಸ್ವರಗಳ ಪ್ರಾಕ್ಟೀಸ್ ಅಲ್ಲಿಂದ ಶುರುವಾಯ್ತು. ನಾವು ರಾಜಗುರು ಹತ್ರ ಸಾರೇ ಗಮ ಪದ ನಿಸ ದೊಡ್ಡ ಕಲಾವಿದರು. ಹೌದೌದು, ಅಷ್ಟು ದೊಡ್ಡ ಕಲಾವಿದರು, ಇಷ್ಟು ದೊಡ್ಡ ಪ್ರಸಿದ್ಧಿಯನ್ನು ಪಡೆದಂತಹ ಕಲಾವಿದರು ಕೈಯಲ್ಲಿ ಪೆಟಗಿ ತಗೊಂಡು ಸಾರೇಗಮ ಪದ ನಿಸ ಸಾ ನಿ ದಪ ಮಗ ನಿಸ ಕಲಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಂದ್ರೆ ನನಗೆ ಸ್ವಲ್ಪ ಈಗ ಅನಿಸ್ತದೆ ಎಂತಹ ಆಶ್ಚರ್ಯಕರವಾದಂತಹ ಸಂಗತಿ ಇದು ಅಂತ. ಆಗ ಅನಿಸ್ತಿರ್ಲಿಲ್ಲ ಈ ಇಷ್ಟೆಲ್ಲ ಗೊತ್ತಾದ ಮೇಲೆ ಈಗ ಅನಿಸ್ತದೆ ಇದು ಒಂದು ಅದ್ಭುತವೇ ಅಲ್ಪ ಅಂತ ಹೇಳಿ. ಆಯ್ತು, ಅವ್ರು ಹೇಳಿದ್ರು ನೋಡಪ್ಪ 6 ತಿಂಗಳ ನಿನಗೆ ಹೇಳ್ಕೊಡ್ತೀನಿ, ಮತ್ತೆ ಏನ 6 ತಿಂಗಳ ಕಲಿಸ್ತೀನಿ, ಕೆಲವು ನಾ ಕಲಿಸಿದ್ದನ್ನೆಲ್ಲ ಕಲ್ತ್ಕೋ ಅಭ್ಯಾಸ ಮಾಡು, ಆಮೇಲೆ 6 ತಿಂಗಳ ನಂತರ ನಾನು ಹೇಳ್ತೀನಿ ನಿನಗೆ ಮುಂದುವರ್ಸ್ಬೇಕೋ ಬೇಡೋ, ನಿನಗೆ ಬರ್ತದೋ ಇಲ್ಲೋ ಅಂಬುದನ್ನು ಪರೀಕ್ಷಾ ಮಾಡಿ ಆಮೇಲೆ ನಿನಗೆ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು. ಅಕಸ್ಮಾತ್ ನೀನು ನನಗೆ ನನಗೆ ಸಂಗೀತ ಬರೋದಿಲ್ಲಪ್ಪ, ನೀನು ಸುಮ್ಮನೆ ಇದ್ರ ಬಗ್ಗೆ ಇದು ಬೇರೆ ಏನಾದ್ರು ಮಾಡು, ಸಂಗೀತ ಗಿಂಗೀತ ಬೇಡ ನಿನಗೆ ಅಂತ ನಾ ಹೇಳಿದೆ ಅಂತಾದ್ರೆ ಬೇಜಾರು ಮಾಡ್ಕೋಬೇಡ, ಮತ್ತೆ ನನ್ ಬಂದು ಕಾಡ್ಬೇಡ ಅಂತ ಹಿಂಗೆ ಎರಡು ಕಂಡೀಷನ್ ಹಾಕಿದ್ರು. ಆಯ್ತು ಗುರುಜಿ ಅಂತ ಹೇಳಿ ನಾ 6 ತಿಂಗಳ ನಾನು ಅವ್ರ ಮನೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಹೊಡೆದು. 6 ತಿಂಗಳಲ್ಲಿ ಅವರು ಬರೇ ಅಲಂಕಾರ ಬೇರೆ 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 ಅಲಂಕಾರಗಳನ್ನು ಕಲಿಸಿದ್ರು 3 ಲಯದಲ್ಲಿ ಸರಿಗಮ ಮತ್ತು ಆಕಾರದಲ್ಲಿ ಬರೇ ಅಲಂಕಾರಗಳನ್ನ 6 ತಿಂಗಳ ಪ್ರಾಕ್ಟೀಸ್ ಮಾಡಿಸಿದ್ರು. ಮಧ್ಯ ಮಧ್ಯದಲ್ಲಿ ಊರಿಗೆ ಹೋಗ್ತಿದ್ರು ಬರ್ತಿದ್ರು ಎಲ್ಲ ಆಗ್ತಿತ್ತು. ಅವ್ರು ಎಲ್ಲಿ ಧಾರವಾಡದಲ್ಲಿ ಯಾವಾಗ ಇರ್ತಾರೆ ನೋಡು ಆ ಟೈಮ್ ನೋಡ್ಕೊಂಡು ನಾ ಹೋಗ್ತಿದ್ದೆ, ನನಗೆ ಕಲಿಸಿದ್ರು ಎಲ್ಲ ಮಾಡ್ತಿದ್ರು. ಕ್ರಮೇಣ ಕೊನೆಗೆ 6 ತಿಂಗಳ ನಂತರ ಆ ಕಂಡೀಷನ್ ಏನು ಹಾಕಿದ್ರಲ್ಲ ಅದು ಬಹುಶಃ ಅವ್ರಿಗೆ ನೆನಪು ಬರಲಿಲ್ಲ, ನಾನು ಅಷ್ಟು ಕುಕ್ಕಿದ್ದೆ, ಅವ್ರು ಏನು ಹೇಳ್ಕೊಟ್ರು ಅದನ್ನ ಅನುಸರಿಸ್ತಾ ಇದ್ದೆ ಮತ್ತೆ ರಿಪ್ರೊಡ್ಯೂಸ್ ಮಾಡ್ತಾ ಇದ್ದೆ, ಕೂಡ್ಲೆ ಕೂಡ್ಲೆ ಅದನ್ನ ಇದು ಮಾಡ್ತಾ ಇದ್ದೆ, ಹೇಳ್ತಾ ಇದ್ದೆ, ಅವರಿಗೆ ಖುಷಿ ಆಗ್ತಾ ಇತ್ತು. ಸೊ ಹಿಂಗಾಗಿ ಮತ್ತೆ ಆ ಪರೀಕ್ಷೆಯ ಕಾಲ ಮುಗೀತು ನಂದು ಅಂತ ಹಿಂಗೆ ನನಗೆ ಅನಿಸ್ತು. ನನಗೆ ಆಮೇಲೆ ಶುರು ಮಾಡಿದರು ಯಮನ ರಾಗದಿಂದ ಶುರು ಆಯಿತು ನಮ್ಮ ತಾಲೀಮು. ಯಮನ ರಾಗದಲ್ಲಿ ಮೊದಲು ತ್ರಿತಾಲದಲ್ಲಿ ಒಂದು ಸಣ್ಣ ಭಜನೆ, ಆಮೇಲೆ ಜಪ್ತಾಲದಲ್ಲಿ ಒಂದು ಸಣ್ಣ ಸಣ್ಣ ಈ ತಾಳಗಳಲ್ಲಿ ವಿಳಂಬಿತಲ್ಲ ಧೃತಿಸಲ್ಲಿ ವಂದಿಸಿರೋದನ್ನು ಹೇಳೋದು ಇದನ್ನೆಲ್ಲ ಮಾಡಿ ಯಮನ ರಾಗದಿಂದ ಶುರು ಆಯಿತು. ನೀವೊಂದು ಕೆಲಸ ಮಾಡಪ್ಪ, ಪ್ರತಿ ದಿವಸ ಬರಬೇಕು ನೀನು ಸಾಯಂಕಾಲ, ಮತ್ತು ಮುಂಜಾನೆನೂ ಬರಬೇಕು ಏನಪ್ಪ ಅಂತ ಹೇಳಿ ನನಗೆ 2 ಹೊತ್ತು ಬರ್ಲಿಕ್ಕೆ ಹೇಳಿದರು. ಸಂಜೆ ಮುಂದೆ ಹೋದ್ರೆ ಯಮನ್ನು, ಮುಂಜಾನೆ ಹೋದ್ರೆ ಭೈರವ್, 2 ರಾಗಗಳು, 2 ರಾಗಗಳನ್ನ ನನಗೆ ಇಡೀ 1 ವರ್ಷ ಕಲಿಸಿದ್ರು. 3ನೇ ರಾಗ ಇಲ್ಲ, ಬರೀ 2ನೇ ರಾಗ. ಯಮನ್ನ ಸಂಜೆ ಮುಂದೆ ಹೋದ್ರೆ ಯಮನ್ ಹಾಡೋದು, ಮುಂಜಾನೆ ಹೋದ್ರೆ ಭೈರವ್ ಹಾಡು. ಆಮೇಲೆ ಇರ್ತಾ 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 ಹಿಂಗೆ ನಡೀತಾ ಇದ್ದಾಗ ಏನಾಯ್ತು ಅಂದ್ರೆ ನಾನು ಗುರುಗಳ ಹತ್ರ ಏನು ಹೇಳೋಂಗಿಲ್ಲಲ್ಲ, ನನಗೆ ಮುಂದೆ ಕಲಿಸ್ತ್ರಿ ಹಂಗೆ ಹಿಂಗೆ ಅಂತ ಕೇಳೋಂಗಿಲ್ಲ, ಅವ್ರು ಏನು ಕಲಿಸ್ತಾರ ಅದನ್ನು ಕಲಿಯೋದು ಅಷ್ಟೇ. ಅಷ್ಟಾದ್ಮೇಲೆ ಅವ್ರ ಜೊತೆಗೆ ಅವ್ರ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಯಾರು ಒಬ್ರು ಶಿಷ್ಯರು ಹೋಗ್ಬೇಕಾಗ್ತಿತ್ತು, ಜೊತೆಗೆ ಅವ್ರು ಕರ್ಕೊಂಡು ಹೋಗೋದೊಂದು ಅಭ್ಯಾಸ, ಮತ್ತು ಅವ್ರಿಗೆ ಬೇಕಾಗಿತ್ತು ಆ ರೀತಿಯ ಒಂದು ಸಾಂಗತ್ಯ ಒಂದು ಸಂಗತಿ ಬೇಕಾಗಿತ್ತು. ಅವ್ರ ಪ್ರೋಗ್ರಾಮ್ ಬಂತು ಎಲ್ಲಿ, ಮಿರಾಜ್ ಹತ್ರ ಉಗಾಲ್ ಅಂತ ಒಂದು ಸಕ್ಕರೆ ಕಾರ್ಖಾನೆ ಇರೋ ಊರಿದೆ, ಆ ಊರಿನಲ್ಲಿ ಗುರುಗಳ ಪ್ರೋಗ್ರಾಮು. ಆ ಗುರುಗಳ ಪ್ರೋಗ್ರಾಮಿಗೆ ಅವ್ರಿಗೆ ಅರ್ಜೆಂಟ್ ಆಗಿ ಯಾರು ಶಿಷ್ಯ ಸಿಗಲಿಲ್ಲ ಬೇರೆಯವರು. ಗಣಪತಿ ಇಲ್ಲಿ ಬೆಳಗಾವಿ ಹತ್ರ ಮಿರಾಜ್ ಹತ್ರ ಒಂದು ಪ್ರೋಗ್ರಾಮ್ ಐತಿ, ನಡಿ ಹೋಗಿ ಬರೋಣ ಅಂತ. ಆಯ್ತು ರೀ ಗುರುಗಳು ಅಂತಂದೆ, ನಾ ಅವ್ರು ಏನು ಹೇಳಿದ್ರು ತಯಾರಿದ್ದೆ. ಮತ್ತೆ ಅವತ್ತು ನಾನು ಅವ್ರ ಜೊತೆ ಹೋದೆ, ಹೋಗಿ ಪ್ರೋಗ್ರಾಮ್ ಪ್ರೋಗ್ರಾಮ್ನಲ್ಲಿ ಅವ್ರದ್ದೇ ಅಭ್ಯಾಸ ಇತ್ತು ಅಂದ್ರೆ ಹಾಡ್ತಾ ಹಾಡ್ತಾ ಶಿಷ್ಯರಿಗೆ ಹಾಡಿಸೋ ಒಂದು ಅಭ್ಯಾಸ ಆಗ್ಲಿಂದ ನಾನು, ನಾ ಅವ್ರು ಏನು ಹಾಡ್ತಾರಲ್ಲ ಅದನ್ನ ಕೂಡ್ಲೆ ರಿಪ್ರೊಡ್ಯೂಸ್ ಮಾಡ್ತಿದ್ದೆ, ಅನುಕರಿಸ್ತಿದ್ದೆ ಆ ಕಾರ್ಯಕ್ರಮದಲ್ಲಿ, ಕಾರ್ಯಕ್ರಮದ ವೇದಿಕೆ ಮೇಲೆ ಕಾರ್ಯಕ್ರಮ. ಆಮೇಲೆ ಅವರು ಅವರದಾದ ಒಂದು ರೀತಿಯಲ್ಲಿ ವಿಶಿಷ್ಟವಾದ ಶೈಲಿಯಲ್ಲಿ ಅವ್ರು ಸಮೀಗೆ ಬರ್ತಿದ್ರು. ಸಮೀಗೆ ನನಗೆ ಸಮೀಗೆ ಬರೋದಕ್ಕೆ ಇರೋದೆಲ್ಲ ತಿಳಿತಿರ್ಲಿಲ್ಲ, ಇನ್ ಬಿಟ್ವೀನ್ ಏನು ಇರ್ತದಲ್ಲ ಅದ್ರಲ್ಲಿ ನಾನು ಅವ್ರು ಏನು ಹಾಡಿದ್ರು ಗಪ್ ಅಂತ ಹಿಂದಿಂದ ಹಾಡ್ತಿದ್ದೆ. ಸೊ ಇದು ಅವರಿಗೆ ಖುಷಿ ಆಯ್ತು. ಮರುದಿವಸ ಅವರು ಏ ಇಲ್ಲ ಬಹಳ ಮಂದಿ ಅಪ್ರಿಸಿಯೇಟ್ ಮಾಡಿದ್ರು ಅಲ್ಲಿ, ಹುಡುಗನ ಆವಾಜ್ ಬಹಳ ಚಲೋ ಅದ್ರಿ, ಹಂಗದ್ರಿ ಹಿಂಗದ್ರಿ ಅಂತ. ಇಲ್ಲ ಅದು ಅದ್ರ ಮೇಲಿಂದ ಇವ್ರು ನನಗೆ ನನಗೆ ಕಲಿಸಿಕೊಡುವ ಅಥವಾ ಹೇಳಿಕೊಡುವ ಪದ್ಧತಿನೇ ಬೇರೆ ಆಗ್ಬಿಡ್ತು. ಅವ್ರಿಗೆ ಅನಿಸಿರ್ಬೇಕು ಬಹುಶಃ ಇವನೊಬ್ಬ ಕಲಾವಿದ ಆಗುವ ಲಕ್ಷಣ ಎಲ್ಲ ಇದೆ ಇವನಿಗೆ, ಇವನಿಗೆ ನಾವು ಕಲಿಸ್ಬೇಕು ಪ್ರಾಮಾಣಿಕವಾಗಿ ಕಲಿಸ್ಬೇಕು ಮಾಡ್ಬೇಕು ಅನ್ನೋದು ಅನಿಸಿರ್ಬೇಕು. ಅಲ್ಲಿಂದ ಶುರು ಆಯ್ತು ನೋಡ್ರಿ ರಿಗರಸ್ ಟ್ರೈನಿಂಗ್. ರಿಗರಸ್ ಟ್ರೈನಿಂಗ್ ಅಂದ್ರೇನು, ಅದೇ ಸಂಜೆ ಮುಂದೆ ಮುಂಜಾನೆ 2 ಹೊತ್ತು ಹೋಗುದು ಯಮನ್ನು ಅದು ಇದು ಎಲ್ಲ ರಾಗಗಳು. ಅಷ್ಟೊತ್ತಿಗೆ ನಾವು ಸಾಮಾನ್ಯವಾಗಿ ಆ ಸ್ವರಗಳ ಪರಿಚಯ ಎಲ್ಲ ನನಗೆ ಆಗಿತ್ತು, ಸಪ್ತ ಸ್ವರಗಳ ಪರಿಚಯ ಎಲ್ಲ, ಕೋಮಲ ಋಷಭ 12 ಸ್ವರಗಳು ಒಂದು ಸಪ್ತಕದಲ್ಲಿ ಸ್ವರಗಳಿರ್ತವೆ ಅದೆಲ್ಲ ನನಗೆ ಪರಿಚಯ ಮಾಡಿಸಿದ್ರು. ಅಷ್ಟೊಳಗೆ ಆಗಿತ್ತು ನನಗೆ ಬೇರೆ 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 ರಾಗಗಳು ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದ ನಂತರ ಇಲ್ಲಿ ಇನ್ನೊಂದು ಸಂಗತಿ ಏನಿದೆ ಅಂದ್ರೆ ಪೂರ್ಣಿಮಾ, ನಾನು ಕಾಲೇಜಿಗೆ ಹೋಗಿದ್ದು
ನನಗಿನ್ನೂ ವಯಸ್ಸಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ನನ್ನ ಭವಿಷ್ಯ ಹೀಗಿರಬೇಕು, ನಾನು ಇಂಥಲ್ಲೇ ಇರಬೇಕು, ಹೀಗೆ ಆಗಬೇಕು ಎಂಬುದನ್ನು ನನ್ನ ಹಿರಿಯಂದರು ನಾನು ಹುಟ್ಟಿದ ಒಂದು 6 ವರ್ಷದಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ನಾನು ಒಂದು ದತ್ತಕ ಮಗನಾಗಿ ಬೇರೆಯವರ ಒಂದು ಮನೆ ಆಸ್ತಿ ವೃತ್ತಿಗೆ ನೋಡ್ಕೊಳ್ಳೋ ಸಲುವಾಗಿ ದತ್ತಕಕ್ಕೆ ಹೋದವನು. ಸೊ ಹೀಗಾಗಿ ನನಗೆ ಎಜುಕೇಷನ್ ಮಾಡಿಕೊಂಡು ಅಕಾಡೆಮಿಕ್ ಆದಂತಹ ಡಿಗ್ರೀಸ್ಗಳನ್ನು ಪಡ್ಕೊಂಡು ಆಮೇಲೆ ನೌಕರಿ ಮಾಡಬೇಕು ಮತ್ತೊಂದು ಮಾಡಬೇಕು ಆ ಥರ ಯಾವ ಸಮಸ್ಯೆನೂ ಇರಲಿಲ್ಲ. ನಾನು ನಮ್ಮ ಅಪ್ಪ ಕೂಡ ಅದೇ ಕಂಡೀಷನ್ ಹಾಕಿದ್ದ, ನೀನು ಹೋಗ್ಲಿ ಕಟ್ಟಿಲ್ಲೇನಪ್ಪ ಧಾರವಾಡಕ್ಕಾರು ಹೋಗು ಎಲ್ಲಾರು ಹೋಗು, ನಿನ್ ಕಲ್ತು ಮುಗಿತು ಅಂದ್ಕೂಡ ವಾಪಸ್ ಮನೆಗೆ ಬರಬೇಕು, ಮದುವೆ ಮಾಡ್ಕೋಬೇಕು, ಈ ಮನೆಯಲ್ಲಿ ಈ ಮನೆತನ ನಡ್ಸ್ಕೊಂಡು ಹೋಗ್ಬೇಕು ನೀನು, ಹಂಗಿದ್ರೆ ಅದಕ್ಕೆ ಒಪ್ತೆ ಅಂತ ಅಂದ್ರೆ ನೀನು ಹೋಗ್ಬೋದು ಅಂತ ಹಿಂಗೆ ಕಂಡೀಷನ್ ಹಾಕಿ ಕಳಿಸಿದ್ದ. ಹೀಗಾಗಿ ನನಗೆ ಕಾಲೇಜಕ್ಕೆ ಹೋಗೋದು ಬರೋದು ಅಂದ್ರೆ ಅಷ್ಟೇನು ಸೀರಿಯಸ್ ಇರಲಿಲ್ಲ ನಾನು. ನನಗೆ ಅಷ್ಟರೊಳಗೆ ಏನಾಯ್ತು ಅಂದ್ರೆ ಈ ಸಂಗೀತದೊಳಗೆ ಒಂದು ವಿಶೇಷವಾದಂತಹ ಒಂದು ಆಕರ್ಷಣೆ, ಇದನ್ನೇ ಮಾಡ್ಬೇಕು ನಾನು ಅಂತ ಒಂದು ತೀರ್ಮಾನ ನಾನು ನನ್ನ ಮಟ್ಟಿಗೆ ತಗೊಳ್ಳೋ ಹಾಗೆ ನನಗೆ ಇದರಲ್ಲಿ ಆಕರ್ಷಣೆ ಉಂಟಾಯ್ತು, ಆಸಕ್ತಿ ಉಂಟಾಯ್ತು. ನಾನು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಅಭ್ಯಾಸ ಮಾಡೋದು, ರೂಮಲ್ಲೂ ಪ್ರಾಕ್ಟೀಸ್ ಮಾಡೋದು, ಕಾಲೇಜಿಗೆ ಹೋದ್ರೆ ಹೋದೆ, ಬಿಟ್ಟರು ಬಿಟ್ಟೆ. ಒಟ್ಟು ಗುರುಗಳ ಜೊತೆಗೆ ನಂದು ಸಂಬಂಧ ಅಲ್ಲಿಂದ ಶುರುವಾಗ್ಬಿಡ್ತು, ಒಂದು ನಾತ ಶುರುವಾಗ್ಬಿಡ್ತು. ಗುರುಗಳ ವ್ಯಕ್ತಿತ್ವನೇ ಹಂಗಿತ್ತು ಅಂದ್ರೆ ಆಕರ್ಷಿಸುವಂತದ್ದು ವ್ಯಕ್ತಿತ್ವ. ಆಕರ್ಷಕವಾದ ವ್ಯಕ್ತಿತ್ವ, ಆಕರ್ಷಕವಾದ ವ್ಯಕ್ತಿತ್ವ. ಮತ್ತೆ ನಾನು ಹೇಗಿದ್ರು ವಾಪಸ್ ಹೋಗುವನು ಮನೆಗೆ ಹೋದವನು ಅಂದ್ರೆ ನನಗೇನು ಲಿಮಿಟೇಷನ್ ಇಲ್ಲ, ಇಂತಿಷ್ಟು ವರ್ಷ ಕಲಿಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತೇಳಿ. ಹೀಗಾಗಿ ನಾನೊಬ್ಬ ಅವರ ಚಲೋ ಪ್ರಾಮಿಸಿಂಗ್ ಒಬ್ಬ ಪ್ರಾಮಿಸಿಂಗ್ ಶಿಷ್ಯಾಗಿ ಶುರುವಾಯ್ತು, ಹಂಗೆ ಬೆಳೀತಾ ಹೋಯ್ತು, ಹಂಗೆ ಕಂಟಿನ್ಯೂ ಆಯ್ತು, ಒಬ್ಬ ಪ್ರಾಮಿಸಿಂಗ್ ಶಿಷ್ಯ. ಆಮೇಲೆ ಹೀಗೆ ಇರ್ತಾ ಇರ್ತಾ ಏನಾಯ್ತು ಅಂದ್ರೆ ನಾನು ಇದು 1966 ಆ ಸುದ್ದಿ 66 ಮಧ್ಯದಲ್ಲಿ ಸುಮಾರು 70 70ನೇ ಇಸವಿಯಲ್ಲಿ ಬಹುಶಃ 71ರಲ್ಲಿ ನಾನು ಅಲ್ಲಿ ತನಕ ಹಿಂಗೆ ಕಾಲೇಜಿಗೆ ಹೋಗ್ತಿದ್ದೆ, ಕಾಲೇಜಿನ ಪರೀಕ್ಷಾನು ಮಾಡ್ತಿದ್ದೆ, ಆರ್ಟ್ಸ್ ತಗೊಂಡಿದ್ದೆ, ನಾನು ಇಂಗ್ಲಿಷ್ ಲಿಟ್ರೇಚರ್ ಮೇಜರ್ ಮಾಡಿದ್ದೆ, ಕನ್ನಡ ಸಂಸ್ಕೃತ ಎಲ್ಲ ಭಾಷೆಗಳು ಓದ್ತಾ ಇದ್ದೆ. ಫೈನಲ್ ಎಕ್ಸಾಮ್ನಲ್ಲಿ ನನಗೆ ಫೈನಲ್ ಎಕ್ಸಾಮ್ ಬಂದ್ಕೊಳ್ಳೆ ಗಣಪತಿ ಒಂದು ಪ್ರೋಗ್ರಾಮ್ ಬಂದಿತ್ತು, ಹೋಗೋಣ ಅಂತ. ಎಲ್ಲಿದ್ರಿ ಗುರುಗಳನ್ನು? ಇಲ್ಲ ಇಲ್ಲೇ ದಿಲ್ಲಿ ಹೋಗ್ಬರೋಣ, ಒಂದ್ ದಿವ್ಸ ಹೋಗೋದು ಒಂದ್ ದಿವ್ಸ ಬರೋದು, ಮಧ್ಯದಲ್ಲಿ 2 ದಿವಸ ಇರುವುದು ಎಂಬುದು ಹೇಳೇ ಇಲ್ಲ ಅವರು. ನೆಕ್ಸ್ಟ್ ವೀಕ್ ಇಂದ ನಮ್ ಫೈನಲ್ ಎಕ್ಸಾಮ್ ಶುರು ಆಗ್ಬೇಕು, ಫೈನಲ್ ಎಕ್ಸಾಮ್ ಶುರು ಆಗ್ಬೇಕು ಅಂತ ಆದಾಗ ದಿಲ್ಲಿ ಹೋಗೋಣ ಅಂತಾರಲ್ಲ ಇವ್ರ ಗುರುಗಳು, ಮತ್ತೆ ಪರೀಕ್ಷಾ ಹೆಂಗ್ ಮಾಡ್ಲಿ ಅಂತ ಕೇಳಿದೆ. ನನ್ ಪರೀಕ್ಷಾ ಅದ್ರಿ ಗುರುಗಳೇ, ನಾನು ಹೆಂಗ್ ಮಾಡ್ಲಿ? ಏನ್ ಪರೀಕ್ಷಾ? ಬಿ ಎ ಪರೀಕ್ಷಾ ಅದ್ರಿ. ಹೋಗೋ ಹುಚ್ಚ, ಎಲ್ಲಿ ಬಿ ಎ ಹಚ್ಚಿವೋ ಮಾರಾಯ? ಲಕ್ಷಾಂತರ ಮಂದಿ ಬಿ ಎ ಪರೀಕ್ಷೆ ಪಾಸ್ ಆಗ್ತಾರ, ಎಂ ಎ ಪರೀಕ್ಷೆ ಪಾಸ್ ಆಗ್ತಾರ, ಅದ್ರ ನಾ ಇಡೀ ಇಂಡಿಯಾಕ್ ಒಬ್ಬನೇ ರಾಜಗುರು ಇದ್ದೇನೆ. ಹಂಗಾಗ್ಬೇಕು, ಸರಸ್ವತಿ ಒಲ್ದಾಳ ಒಲಿತಾಳ ಒಲ್ಲಿ ಕತ್ತಾಳ ನಿನಗ, ಸಂಗೀತ ಹಾಡೋದು ಬಿಟ್ಟು ಇದು ಮಾಡ್ಕೊಂಡು ಬಿರಿಗಿ ಬಿ ಎ ಮಾಡ್ತಾರಂತೆ, ಏನಿಲ್ಲ ನಡೆ ನನ್ನ ಜೊತೆಗೆ ಅಂತ. ನಾನು ನನಗೂ ಅದು ಹೌದು ಅನಿಸ್ಬಿಡ್ತು, ನಾನಂತೂ ಸೀರಿಯಸ್ ಆಗಿ ಡಿಗ್ರಿ ಮಾಡ್ಲಿಕ್ಕೆ ಅಂತ ಬಂದವನಲ್ಲ, ಅದಕ್ಕೆ ಅನುಕೂಲವಾಗಿ ಇವ್ರದ್ದು ಒಂದು ಅಭಿಪ್ರಾಯ ಬಂತು. ಹಿಂಗೆ ಈ ರೀತಿ ಬಂದಿದ್ರಿಂದ ನಾನು ಅವ್ರ ಜೊತೆಗೆ ದಿಲ್ಲಿ ಹೋಗ್ಬಿಟ್ಟು ಪರೀಕ್ಷೆ ಬಿಟ್ಟು. ನನ್ಗನ್ನಿಸ್ತದೆ ಪೂಜ್ಯ ಪಂಚಾಕ್ಷರಿ ಗವಾಯಿಗಳವ್ರಿಗೆ ಗುರುಗಳು ಹೆಂಗ್ ಸಿಕ್ರಲ್ಲ ಹಂಗೆ ಗುರುಗಳಿಗೆ ನೀವು ಸಿಕ್ಬಿಟ್ರಿ ಅವಾಗ, ಅದಕ್ಕೆ ಅವರಷ್ಟು ನಿಮ್ಮನ್ನ. ಅದೇ ಅದೇ ಹೀಗೆ ಆಕಸ್ಮಿಕವಾಗಿ ಶುರುವಾದಂತಹ ನಮ್ಮ ಗುರು ಶಿಷ್ಯರ ಸಂಬಂಧ ಅದು ಎಷ್ಟು ಅದ್ಭುತವಾದಂತಹ ಒಂದು ಡೆಪ್ತ್ ಅನ್ನು ಪಡ್ಕೊಳ್ತು ಅಂದ್ರೆ, ಡೀಪ್ ರೂಟೆಡ್ ಆಯ್ತು ಅಂತಂದ್ರೆ ಅದು ಬಹಳ ಬಂದೋಬಸ್ತ್ ಆಗಿಬಿಡ್ತು. ಸೊ ಅದರ ನಂತರ ನಾನು ಕ್ರಮೇಣ ಸುಮಾರು 13 ವರ್ಷಗಳ ನಂತರ 79ರಲ್ಲಿ ನಮ್ಮ ಅಪ್ಪ ಏನ್ ಮಾಡಿದ, ಅವ ಮಹಾ ಶಣೆ ಇದ್ದ, ಇವ ನಮ್ಮ ಗುರುಗಳ ಜೊತೆಗೆ ಅಡ್ಡಾಡೋದು ಮಾಡೋದು ಸ್ವಲ್ಪ ಹಿಂಗ್ ಗಮನಿಸಿದ, ಅದರಿಂದ ಗಮನಿಸಿದ ನಾನು ಅಲ್ಲಿ ಹೊಂಟೇನಿ ಇಲ್ಲಿ ಹೊಂಟೇನಿ, ಮನೆಯೊಳಗೆಲ್ಲ ಗೊತ್ತಾಯ್ತು ನಾನು ಸಂಗೀತ ಕಲಿತೀನಿ ಅಂತ. ಗುರುಗಳ ಜೊತೆ ಹೊಂಟಾನ ಅಲ್ಲಿ ಹೊಂಟಾನ ಇಲ್ಲಿ ಹೊಂಟಾನ ಅನ್ಕೊಳ್ಳೆ, ಅವ್ನ ಸಂಶಯ ಬಂತು ಬಹುಶಃ ಹಿಂಗೆ ಇವನು ಬಿಟ್ರೆ ಇವ್ ನನ್ನ ಕೈ ಸಿಗುವುದಿಲ್ಲ ಅಂತ ಅವಂಗ ಅನಿಸಿರ್ಬೇಕು. ಹಿಂಗಾಗಿ ಏನ್ ಮಾಡಿದ, ನನ್ನ 23ನೇ ವಯಸ್ಸಿನಲ್ಲಿ ನನಗೆ ನನ್ನ ದತ್ತಕ ತಾಯಿ ತವರು ಮನೆಯ ಒಂದು ಹುಡುಗಿ ದೊಡ್ಡವರು ಆಗಿದ್ಲು, ಬೆಳೆದಿಲ್ದಕ್ಕಿ ಸುಮಾರು 18-19 ವರ್ಷ ಆಕಿ ನಾಗವೀಣೆ ಅಂತ ಈಗ ನನ್ನ ಹೆಣತಿದ್ದಾಳೆ ಆಕಿನ, ಆಕಿನ ಜೊತೆಗೆ ನೀ ಮದುವೆ ಮಾಡ್ಕೊ ಅಂತ ಹೇಳಿ ನನಗೆ ಮದುವೆ ಮಾಡಿ ಒಂದು ಮುಗ್ದಾಣೆ ಹಾಕಿ ಒಂದು ಬಂಧನಕ್ಕೆ ಹಾಕಿಬಿಟ್ಟ. ಸೊ ನನಗೆ ಅನಿವಾರ್ಯ ಆಯ್ತು ಅಲ್ಲಿರು. ಆಮೇಲೆ ಒಂದು 2 ವರ್ಷಕ್ಕೆ ಮಗ ಹುಟ್ಟಿದ. ಸೊ ಆ ಬಂಧನಗಳು, ಅಲ್ಲಿಯ ಬಂಧನಗಳಿದೆ, ಊರಿನ ಬಂಧನ, ಹಾಸನಿಗೆ ಬಂಧನ, ಅದು ನನಗೆ ಒಂದು ದೂರವನ್ನು ಮೀರಿ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಾನು ಎಷ್ಟಿದ್ರು ಮತ್ತೆ ಹಾಸನಿಗೆ ಹೋಗ್ಬೇಕು, ಹಾಸನಿಗೆಯಲ್ಲಿ ಅಲ್ಲಿ ಇರ್ಬೇಕು, ಅಲ್ಲೇ ಮಾಡ್ಬೇಕು ಅಂತ ಹಿಂಗೊಂದು ಒಂದು ವ್ಯವಸ್ಥಿತವಾದಂತಹ ಒಂದು ಬಂಧನ ನನಗೆ ಹಾಕಿಬಿಟ್ರು. ನಾನು ಆಮೇಲೆ ಆದ್ರೂ ಮದುವೆ ಆದ್ಮೇಲೆ ಸಹಿತ ನಾನು
ಧಾರವಾಡಕ್ಕೆ ಹೋಗ್ತಿದ್ದೆ, ಸುಮಾರು 4-5 ವರ್ಷ ನಮ್ಮ ಅಪ್ಪ ನನಗೆ ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟ, ನೀ ಹೋಗು ಬರೋ ಪ್ರಶ್ನೆ ಎಲ್ಲ ಹೋಗಿ ಬಂದು ಮಾಡ್ಕೊಂಡಿದ್ರು. ಧಾರವಾಡಕ್ಕೆ ಹೋಗ್ತಿದ್ದೆ, ಗುರುಗಳ ಜೊತೆ ಪ್ರೋಗ್ರಾಮಿಗೆ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. 79ರಲ್ಲಿ ಗುರುಗಳು ಹೇಳಿದ್ರು, ನೋಡಪ್ಪ ನೀ ಚಲೋ ಹಾಡ್ಲಿಕ್ಕತ್ತಿ, ನಿನಗೆ ಹಾಡಿನ ಒಳಗಿದ್ದೇನ ಮರ್ಮ ಎಲ್ಲ ತಿಳ್ಕೊಂಡಿದ್ದೆ, ನೀನು ಒಂದು ಗುರುಪೂಜೆ ಮಾಡ್ಬಿಡು. ಅಲ್ಲಿ ತನಕ ಅದೇನು ಸುದ್ದಿ ಇರ್ಲಿಲ್ಲ. ಆಮೇಲೆ ನಾನು ಅಡ್ಡಿಲ್ಲ ಅಂತೇಳಿ, ನನಗಂತೂ ಅವ್ರು ಏನ್ ಹೇಳ್ತಾರೋ ಅದನ್ನ ನಾನು ಶಿರಸಾ ವಹಿಸಿ ಅದನ್ನ ಪಾಲನೆ ಮಾಡ್ತಿದ್ದೆ. ಗುರುಪೂಜೆ ಮಾಡೋಣ ಅಂತೇಳಿ ಒಂದು ಧಾರವಾಡದಲ್ಲಿ ಒಂದು ಫಂಕ್ಷನ್ ಮಾಡಿದೆ. ಧಾರವಾಡದಲ್ಲೇ ಅವಾಗ ಹಿಂದಿ ಪ್ರಚಾರ ಸಭಾ ಅಂತಿತ್ತು, ಪುರುಷೋತ್ತಮ ಅವರು. ಅಲ್ಲಿ ಎಲ್ಲಾ ಪ್ರಮುಖರು, ಗಂಗೂಬಾಯಿ ಹಾನಗಲ್ ಅವರು, ಸಂಗಮೇಶ್ವರ ಗುರು ಅವರವರು ಅವಾಗೇನಿದ್ರು, ಶ್ರೀಪಾದರಾವ್ ಜೋಶಿ ಅಂತಿದ್ರು ಅವರು, ಸದಾನಂದ ಕರಮಳ್ಳಿ ಅವರು, ಆಮೇಲೆ ಧಾರವಾಡದ ಅಷ್ಟೊತ್ತಿಗೆ ನನಗೆ ಸ್ನೇಹಿತರಾಗಿದ್ರು ಆಯಿ ಹರಿಹರ್ ಅವರು, ಇವರೆಲ್ಲ ಇಂಥವ್ರು ಕೆಲವು ಆರ್ಗನೈಸರ್ಸ್ LIC ಕೆಲಸ ಮಾಡ್ತಾ ಇದ್ದಂಥವ್ರು. ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾನೊಂದು ಒಳ್ಳೆ ಫಂಕ್ಷನ್ ಮಾಡಿಸಿದೆ, ಗುರು ಪೂಜಾ ಕಾರ್ಯಕ್ರಮವನ್ನು ಮಾಡಿದೆ. ಕಾರ್ಯಕ್ರಮ ಮಾಡಿದ ನಂತರ ಅದೊಂಥರ ನಮಗೆ ಪರ್ಮಿಷನ್ ಕೊಟ್ಟಂಗೆ, ಸಣ್ಣ ಪುಟ್ಟ ನೀ ಕಾರ್ಯಕ್ರಮ ಮಾಡ್ಬೋದು ಹೊರಗೆ ಅಂತ ಹೇಳಿ. ಸೊ ಅಲ್ಲಿಂದ ಶುರುವಾಯಿತು. ಪೂರ್ಣಿಮಾ 79ನೇ ಇಸ್ವಿಯಲ್ಲಿ ನಾನು ಆ ವರ್ಷನೇ ಆಕಾಶವಾಣಿ ಅಪ್ರೂವ್ಡ್ ಆರ್ಟಿಸ್ಟ್ ಆದೆ. ಆಕಾಶವಾಣಿಯಿಂದ ಆಡಿಷನ್ ಪಾಸ್ ಆಯ್ತು, ಆಕಾಶವಾಣಿ ಅಪ್ರೂವ್ಡ್ ಆರ್ಟಿಸ್ಟ್ ಆದೆ. ಅದ ನಂತರ 79ನೇ ಇಸ್ವಿಯಲ್ಲಿ ಗುರುಪೂಜೆ ಆದ ನಂತರ ನಾನು ಮೊದಲನೇ ಸಲ ಧಾರವಾಡದಲ್ಲಿ ಒಂದು ಕಲಿಕೆ ಕಲಾಕಾರ ಅಂತ ಮಾಡಿದ್ರು ಒಂದು ಸಮ್ಮೇಳನ, ಒಂದು 2 ದಿವಸದ್ದು ಹುಡುಗರನ್ನ ಹಾಡಿಸೋ ಒಂದು ಕಾರ್ಯಕ್ರಮ, ಅದ್ರಲ್ಲೂ ನಾನು ಮೊದಲನೇ ಸಲ ಹಾಡಿದ್ದೆ. ಅಷ್ಟರೊಳಗೆ ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ನನಗೆ ಒಂದು ಪೂರ್ವಭಾವಿಯಾಗಿ ಒಂದು ಸಣ್ಣ ಮಂಚ ಪ್ರದರ್ಶನದ ಅನುಭವವನ್ನು ಕೊಡತಕ್ಕಂಥ ಜನರೆದುರಿಗೆ ಕೂತ್ಕೊಂಡು ಹಾಡುವಂತಹ ಕೆಲವು ಅಭ್ಯಾಸಗಳನ್ನ ನಾನು ನಮ್ಮ ಊರಿನಲ್ಲೇ ಮಾಡಿದೆ. ಅಲ್ಲಿ ನಮ್ಮ ಊರಿನಲ್ಲಿ ಅವಾಗ ಸಂಗೀತ ಅಂಬೋದು ಏನಿರಲಿಲ್ಲ, ಸಂಗೀತ ಗಂಧಗಾಳಿನೂ ಆ ಮಂದಿಗೆ ಗೊತ್ತಿರಲಿಲ್ಲ. ಸಂಗೀತ ಅಂದ್ರೆ ನಾನೇ ಬಹುಶಃ ಅದನ್ನ ಸಂಗೀತ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಸಂಗೀತವನ್ನು ಇಂಟ್ರೊಡ್ಯೂಸ್ ಮಾಡಿದವನೇ ನಾನು, ಹಿಂದೂಸ್ತಾನಿ ಸಂಗೀತ. ಇವತ್ತು ಸಿರ್ಸಿ ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಯಲ್ಲೂ ಸಂಗೀತ ಇದೆ ಅಂದ್ರೆ ಅದು ನಿಮ್ದೇ ಬಹಳ ದೊಡ್ಡ ಕೊಡುಗೆ ಇದೆ ಅದರಲ್ಲಿ. ಒಬ್ಬಂದಂತಲ್ಲ, ಆದ್ರೆ ನಮ್ಮ ಭಾಗದಲ್ಲಿ ಯಲ್ಲಾಪುರ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿ ಕೆಲವು ಭಾಗಗಳಲ್ಲಿ ಅಲ್ಲಿ ಸಂಗೀತ ಇರ್ಲಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ಮನೆಯಲ್ಲಿ ವಿಶೇಷ ಆದ್ರೆ, ಯಕ್ಷಗಾನದ ಪ್ರಭಾವ ಜಾಸ್ತಿ ಇತ್ತು. ಆಮೇಲೆ ಬಹಳ ಅಂದ್ರೆ ಈ ಕಂಪನಿ ನಾಟಕಗಳು ಬಂದು ನಾಟಕ ಮಾಡಿ ಹೋಗ್ತಿದ್ರು, ಅಲ್ಲಿಯೇ ಕೆಲವರು ಹವ್ಯಾಸಗಳು ಕಂಪನಿ ನಾಟಕದ ರೀತಿಯೆಲ್ಲ ನಾಟಕ ಮಾಡ್ತಿದ್ರು. ಬಿಟ್ರೆ ಹಿಂದೂಸ್ತಾನಿ ಸಂಗೀತವಾಗ್ಲಿ ಕರ್ನಾಟಕ ಸಂಗೀತವಾಗ್ಲಿ ಸಂಗೀತದ ಯಾವುದೇ ಫಾರ್ಮ್ ಅಲ್ಲಿ ಅಲ್ಲಿಗೆ ಗೊತ್ತಿರ್ಲಿಲ್ಲ, ಆ ಜನಕ್ಕೆ ಗೊತ್ತಿರ್ಲಿಲ್ಲ. ರೇಡಿಯೋದಲ್ಲಿ ಬಂದ್ರೆ ಸಂಗೀತ ಬಂದ್ರೆ ಅದನ್ನ ನನ್ ಆರ್ಸೆ ಬಿಡ್ತಿದ್ರು, ನಮ್ಮ ಎದುರಿಗೆ ಆರಿಸ್ತಿದ್ರು ಆ ಮಂದಿ, ಅದನ್ನ ಕೇಳ್ತಿವಾರೆ ಅಂತ ಹೇಳಿ. ಆಯ್ತಾ, ಇದು ನನ್ನ ಎದುರಿಗೆ ಆಗಿದೆ, ನನ್ನ ಎದುರಿಗೆ ನಮ್ಮ ಮನೆಯಲ್ಲಿಯೇ ರೇಡಿಯೋವನ್ನ ಆರಿಸಿದ್ದ ಇದನ್ನ ನಾನು ಸ್ವತಃ ನೋಡೇನು, ಅದನ್ನ ಬಂದ್ ಮಾಡೋದನ್ನ ಅದನ್ನೇ ಹಚ್ಚಿ.